अयो पापा माय गॉड सिक्का पटे टायर्ड आयता ವಿಶ್ರಾಂತಿ ದಿವಾನ ಮೇಲೆ ಹಾಗೆ ಅಂಗಾತ ಬಿದ್ಕೊಂಡ್ರೆ ಅದೇ ವಿಶ್ರಾಂತಿ ರಸ್ತೆ ರಸ್ತೆ ಅಲೀತಾ ಇದ್ರೆ ವಿಶ್ರಾಂತಿ ಎಲ್ಲಮ್ಮ ಸಿಗುತ್ತೆ ಆಚೆ ಕಡೆ ಹೋಗೋದು ಬಾಯಿ ಬಡ್ಕೊಳ್ಳೋದು ಸುಸ್ತಾದಾಗ ಒಂದು ಮರದ ಕೆಳಗೆ ಬಿದ್ದಿದ್ದು ಎಲ್ಲ ಸಲಿ ಹೋದ್ಮೇಲೆ ಮನೆಗೆ ಬರ್ಬೋಗ್ತಾನೆ ಅಂದ್ರೆ ಸುಸ್ತಾದಾಗ ಮನೆಗೆ ಬರ್ಲೇಬಾರ್ದ ಬನ್ನಿ ಆದ್ರೆ ಸುಸ್ತನ್ನ ನಿಮ್ ಜೊತೆ ಕರ್ಕೊಂಡ್ ಬರಬೇಡಿ ಡೋಂಟ್ ಟಾಕ್ ರಬಿಶ್ ಅತ್ತೆ ನೀವು ನನಗೆ ತುಂಬಾ ಇನ್ಸಲ್ಟ್ ಮಾಡ್ತಾ ಇದೀರಾ ನಾನು ಯಾವಾಗ ಸೋಶಿಯಲ್ ಸರ್ವಿಸ್ ಮಾಡೋಕೆ ಹೋದ್ರು ನೀವು ಇದೇ ರೀತಿ ಟಾಕ್ ಮಾಡ್ತೀರಾ ನಿನ್ನ ಈ ಮನೆ ತುಂಬಿಸ್ಕೊಂಡಿರೋದ್ ಯಾಕೆ ರಸ್ತೆ ಗುಡ್ಸೋಕ ಮೋನಿ ಬಾಚೋಕ ನನ್ನ ಮಗನ ಜೊತೆ ನೆಟ್ಟ ಸಂಸಾರ ಮಾಡ್ಕೊಂಡು ಹತ್ತಾರು ಮಕ್ಕಳನ್ನ ಹೆತ್ತುಕೊಟ್ಟು ಈ ವಂಶನ ಉದ್ಧಾರ ಮಾಡ್ಲಿ ಅಂತ 24 ಗಂಟೆ ಈ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಬೇರೆ ವಿಷಯದ ಬಗ್ಗೆ ಯೋಚನೆ ಮಾಡೋಕೆ ಬರದೇ ಇಲ್ಲ ಅಲ್ವಾ ನಿಮಗೆ ಆಯ್ತಮ್ಮ ಬದ್ದು ಬದ್ದು ಅಳಿಯಂದಲೇ ರಂಗತ್ತೆ ನಾವು ದುಡ್ಡು ಇಸ್ಕೊಳ್ತೀರಾ ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನಿಮಗೆ ಗೊತ್ತಿದೆ ಅಯ್ಯಯ್ಯ ನಿಮ್ಮ ಯೋಗ್ಯತೆ ನನಗೆ ಗೊತ್ತಿಲ್ವೇ ಇರು ತಗೊಳ್ಳಿ My God, ये नागिदे नन फेस के वयस्सागिदे ये नागिदे नन मुख के वयस्सागिदे पल्लो याक जाजेक के कोपा पल्लो नान केळिदु नन फेस गे एनागिदे अंत अदन्ने नानु हेळिद्दु साथ सुम्मने इरे ನನಗಿಂತ 2 ವರ್ಷ ಚಿಕ್ಕೋಳಿದ್ಯಾ ಅದಕ್ಕೆ ತುಂಬಾ ಜಂಪ ಪಡಬೇಡ ಏನೋ ನಿಮಗಿಂತ ಒಂದ 2 ರೌಂಡ್ ದಪ್ಪ ಇರಬಹುದು ಅದಕ್ಕೆ ವಯಸ್ಸಾಗಿದೆ ಅಂತ ಆಡ್ಕೋತೀಯನೆ ಕೋಪ ಮಾಡ್ಕೊಂಡ್ರೆ ಗ್ಲಾಮರ್ ಹಾಳಾಗುತ್ತಂತೆ ಹಾಗಂತ ಯಾರು ಹೇಳಿದ್ದು ನಮ್ಮಮ್ಮ ಪದ್ದು ಮತ್ತೆ ನಮ್ಮ ಯಜಮಾನರ ಹೇಳಿದ್ರಂತೆ ಕೋಪ ಮಾಡ್ಕೊಂಡ್ರೆ ಗ್ಲಾಮರ್ ಹಾಳಾಗುತ್ತಾ ಮುಖದಲ್ಲಿ ರಿಂಕಲ್ಸ್ ಬರುತ್ತಂತೆ ಮುಖ ಸೊಟ್ಟಮುಟಿ ಸೋರೆಕಾಯಿ ಆಗುತ್ತಂತೆ ಪಲ್ಲು ನಿಜ ಹೇಳೆ ನನ್ನ ಮುಖ ಸೊಟ್ಟಮುಟಿ ಸೋರೆಕಾಯಿ ತರ ಕಾಣಿಸುತ್ತೆನ ಇಲ್ಲ ಮಂಗಳೂರು ಸೌತೆಕಾಯಿ ತರ ಕಾಣಿಸುತ್ತೆ ಪಲ್ಲು ಡೋಂಟ್ ಟಾಕ್ ರಬ್ಬೇಶ್ ಅನ್ಮಾನ ಇದ್ರೆ ನಿಮ್ಮ ಪಟ್ಟ ಶಿಷ್ಯನ ಕರ್ಸ್ ಕೇಳಿ ಗೊತ್ತಾಗುತ್ತೆ ಆತರ ಏನು ಇಲ್ವಲ್ಲ ಪದ್ದು ಬಿಟ್ಲಾ ಕಮ್ಯಾ ಬೆಳಗ್ಗೆ ಎದ್ದ ತಕ್ಷಣ ಕರೆದು ಮಸಾಲ ದೋಸೆಗೆ ದುಡ್ಡು ಕೊಡೋಂತ ಪುಣ್ಯಾತ್ಮರು ನಿಮ್ಮನ್ನು ಬಿಟ್ರೆ ಬೇರೆ ಇಲ್ಲ ಜಜಜಕ್ಕೆ ಮಸಾಲ ದೋಸೆಲಿ 2 ಟೈಪ್ಸ್ ಇರುತ್ತೆ ಒಂದು ಬೆಣ್ಣೆ ಮಸಾಲೆ ಇನ್ನೊಂದು ತುಪ್ಪದ ಮಸಾಲೆ ನೀವು 200 ರೂಪಾಯಿ ಅಂದ್ರೆ ಕೊಡಿ 400 ರೂಪಾಯಿ ಅಂದ್ರೆ ಕೊಡಿ ನಾವಿಬ್ರು ಸಮನಾಗಿ ಹಂಚಿಕೊಳ್ಳೋದು ಜಗಳ ಮಾಡ್ಕೊಳ್ಳೋದಾ ಅದಕ್ಕಿಂತ ಮುಂಚೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಆ ಪ್ರಶ್ನೆಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತಾ ಫೋನ್ ಅ ಫ್ರೆಂಡ್ ಇರುತ್ತಾ ಡೋಂಟ್ ಟಾಕ್ ರಬ್ಬಿಶ್ ಅತ್ತೆ ನನ್ನ ಬಗ್ಗೆ ಏನು ಹೇಳಿದ್ರು ಅವರಿಗೆ ಏನೋ ವಯಸ್ಸಾಗಿದೆ ಅರಳು ಮರಳು ಏನೋ ಬಡಬಡಾಯಿಸುತ್ತಾರೆ ಬಿಡಿ ನೋ ಐ ವಾಂಟ್ ಅ ಡ್ರಾಯಿಂಗ್ ಓಕೆ ಹಾಗಾದ್ರೆ ಹೇಳ್ತೀವಿ ಕೇಳಿ ನಿಮ್ಮಗ ಬಾಡ್ತಾ ಇದೆ ಅಂತೆ ಬಾಡಿ ಹೋದ ಬಾಳೆ ಕಂಬಕ್ಕಿಂತ ಒಡಗ ಹೋಗ್ಬಿಟ್ಟಿದೆ ಅಂತೆ ಮೈ ಗಾಡ್ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಜಾಜಕ್ಕೆ ನೀವ್ ಯೂಸ್ ಮಾಡ್ತಿರೋ ಕಾಸ್ಮೆಟಿಕ್ ಇದೆ ಅನ್ಸುತ್ತೆ ಅದನ್ನೆಲ್ಲ ನಂಗ್ ಕೊಟ್ಬಿಡಿ ಜಾಜಿ ಅವರೇ ರಂಗತ್ತೆ ಹೇಳ್ತಾ ಇದ್ರು ಗಂಡುಗಲಿ ವಂಶದ ಒಂದು ಪುರಾತನ ಗ್ರಂಥದಲ್ಲಿ ಯವನನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನೀಟಾಗಿ ವಿವರಿಸಿದಾರಂತೆ ಆ ಗ್ರಂಥ ಯಾವ ಅಂಗಡಿಯಲ್ಲಿ ಸಿಗುತ್ತೋ ಬೇಗ ತಗೊಂಡ್ ಬಂದ್ರು ಜಾಜಿಯಕ್ಕೆ ಅದು ಗಂಡುಗಲಿ ವಂಶದ ಗ್ರಂಥ ಸಿಟಿ ಮಾರ್ಕೆಟ್ ಅಲ್ಲಿ ಆಗ್ಲಿ ಗ್ರಂಥಿ ಅಂಗಡಿಲಾಗಿ ಸಿಗಲ್ಲ ಮತ್ತೆ ಇನ್ನೆಲ್ಲಿ ಸಿಗುತ್ತೆ ನಮ್ಮ ಮನೆ ಟ್ರಂಕ್ ಅಲ್ಲಿ ಅದು ಬಿಟ್ಲ ಆ ಗ್ರಂಥನ ನೀವು ಪಡಿಬೇಕು ಅಂದ್ರೆ ನಮ್ಮ ಅತ್ತೆಯವರು ಕಲಿಕ್ ಬಿಡಬೇಕಾಗುತ್ತೆ ಅತ್ತಿ ಪ್ಲಸ್ ಮೀ ಆಹಾ ತುಂಬಾ ಸಂತೋಷ ಆಗೋಯ್ತಮ್ಮ ನೀನು ಯಾವತ್ತು ಐದು ಬೆರಳಲ್ಲಿ ನನ್ನ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡ್ತೀಯೋ ಅವತ್ತು ಇನ್ನೂ ಸಂತೋಷ ಆಗ್ಬಿಡುತ್ತೆ ಅತ್ತೆ ನಿಮ್ಮ ಸೌಂದರ್ಯದ ಸೀಕ್ರೆಟ್ ಏನು ಬಾತ್ರೂಮಲ್ಲಿ ಸೋಪ್ ಇಟ್ಟಿದ್ದೀನಿ ನೀನು ನೋಡ್ಕೋ ಹೋಗು ಅತ್ತೆ ವಯಸ್ಸಾದ್ರೂ ನೀವು ಇಷ್ಟೊಂದು ಸುಂದರವಾಗಿ ಕಾಣಿಸ್ತೀರಲ್ಲ ಅದು ಹೇಗೆ ಅಂತ ಅದೆಲ್ಲ ಈ ಯಾಕಮ್ಮ ಅದು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಅತ್ತೆ ಈ ಲಸ್ತೆ ಗುಡ್ಸೋವಳಿಗೆ ಮೋಲೆ ಬಾಚೋವಳಿಗೆ ಸೌಂದರ್ಯ ಬೇಕಾಗಲ್ಲಮ್ಮ ಬಟ್ ನಂಗೆ ಮೀಟಿಂಗ್ಸ್ ಎಲ್ಲ ಇರುತ್ತಲ್ಲ ಮೇಕಪ್ ಚೆನ್ನಾಗಿದ್ರೆ ಓಟ್ ಜಾಸ್ತಿ ಬೀಳುತ್ತೆ ಬಣ್ಣ ತೋರಿಸಿ ಬಲಿ ಹಾಕಬೇಕು ಅಂತಿದ್ಯಾ ಸರಿ ಬಿಡಮ್ಮ
ನಮ್ಮ ವಂಶದ ಹಳೆ ಕಾಲದ ಸೌಂದರ್ಯ ಗ್ರಂಥಗಳಿವೆ ಅದನ್ನ ಓದಿ ಅದರಲ್ಲಿ ಇದ್ದಾಗ ನೀನು ಮಾಡಿದ್ರೆ ನಿನ್ನ ಯೌವನನ ಕಾಪಾಡಿಕೊಬಹುದು ಆ ಗ್ರಂಥಗಳಲ್ಲಿ ಎಲ್ಲೋ ಇದೆ ನಿನಗೆ ಯಾಕಮ್ಮ ನೋ ನೋ ಅತ್ತೆ ನೀವು ಆ ಗ್ರಂಥ ಎಲ್ಲಿದೆ ಅಂತ ಹೇಳಲೇಬೇಕು ನೀವು ಆ ಗ್ರಂಥನ ತೋರಿಸಲೇಬೇಕು ಸುಮ್ಮನೆ ಇಟ್ಕೊಂಡ್ರೆ ಆಗಲ್ಲಮ್ಮ ಅದನ್ನ ಓದಿ ಅದರಲ್ಲಿ ಇರೋ ಹಾಗೆ ಅಭ್ಯಾಸ ಮಾಡಬೇಕು ಆಗುತ್ತಾ ನಿನ್ನ ಕೈಲಿ ಆಗುತ್ತೆ ಆಗುತ್ತೆ ಒಂದು ನಿಮಿಷ ತಾಳು ಇದರಲ್ಲಿ ಏನಿದೆ ಹಾಗ ಮಾಡು ನಿನಗೆ ಒಳ್ಳೆದಾಗುತ್ತೆ ಬಿಟ್ಲ ಇವತ್ತು ಅಮಾವಾಸ್ಯೆ ಕಣ ನನಗೆ ಒಬ್ಬನಿಗೆ ಮಲ್ಕೊಳ್ಳಕ್ಕೆ ತುಂಬಾ ಭಯ ಆಗ್ತಿದೆ ನೀನು ನನ್ನ ಜೊತೆ ಬಂದು ಮಲ್ಕೊಳ್ಳೋ ನಾನು ನಿನ್ನ ಜೊತೆ ಬಂದು ಮಲ್ಕೊಂಡ್ರೆ ಪಾಪ ಪಲ್ಲು ಒಬ್ಳೆ ಬಿಡ್ತಾಳಲ್ಲ ಅವಳಿಗೆ ಹೆದರಿಕೆ ಆಗುತ್ತಲ್ವಾ ಪಾಂಡಂಗ ಆದ್ರೂ ಕುಂದಾಪುರದಿಂದ ಬಂದಿದ್ರೆ ಅವನ ಪಕ್ಕದಲ್ಲೇ ಚಾಪೆ ಹಾಸ್ಕೊಂಡು ಇಲ್ಲೇ ಮಲ್ಕೊಬಹುದಿತ್ತು ಅವರು ಪಾಪ ನಮಗೋಸ್ಕರ ಕೆಲಸ ಹುಡುಕಕ್ಕೆ ಅಂತ ಹೋಗಿದ್ದಾರೆ ಇಷ್ಟು ಬೇಗ ಎಲ್ಲ ಬರ್ತಾರೆ ಪದ್ದು ನಂಗೆ ತುಂಬಾ ನಿದ್ದೆ ಬರ್ತಾ ಇದೆ ಗುಡ್ ನೈಟ್ ನಾಳೆ ಬೆಳಗ್ಗೆ ಇದ್ದರೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಓಂ ಕಾಳಿಕಾ ಮಾತಾ ಓಂ ಕಾಳಿಕಾ ಮಾತಾ ಚಿಲ್ಕ ಹಾಕಿ ಬಿತ್ಕೊಂಡಿದ್ದವಲ್ಲ ಈ ದಂಡ ಪಿಂಡಗಳಿಗೆ ಏನ್ ಹೇಳಿ ಅಂತೀನಿ ತಿನ್ನೋದು ಬಿತ್ಕೊಳ್ಳೋದು ತಿನ್ನೋದು ಬಿತ್ಕೊಳ್ಳೋದು ಯಾವನಾದ್ರೂ ಕಳ್ಳ ಬಂದು ಇರೋದನ್ನೆಲ್ಲ ದೊಟ್ಟು ಹೋದ್ರೆ ನಾಳೆ ಹುಟ್ಟೋ ನನ್ನ ಮಗನಿಗೆ ಏನು ಕೊಡ್ಲಿ ಓಂ ಕಾಳಿಕಾ ಮಾತಾ ಓಂ ಕಾಳಿಕಾ ಮಾತಾ ಓಂ ಕಾಳಿಕಾ ಮಾತಾ ಅಮ್ಮನಲ್ಲಿ ಇಷ್ಟೊತ್ತಿನಲ್ಲಿ ಕಾಳಿ ಪೂಜೆ ಯಾವನಾದ್ರೂ ಮಂತ್ರವಾದಿ ಬಂದಿರ್ಬೋದಾ ರಾತ್ರಿ ಯಾವ್ದೋ ಒಂದು ಭೂತ ನೋಡ್ಬಿಟ್ಟಮ್ಮ ನನ್ನ ಹೆಂಡತಿ ರೂಮಲ್ಲಿ ಜ್ವರ ಕೊತ ಕೊತ ಜ್ವರ ಅಣ್ಣ ಯಾರ ರಾತ್ರಿ ಜಾಜಿಟ್ಟಿ ರೂಮಲ್ಲಿ ಭೂತ ನೋಡಿದ್ನಂತೆ ಹಣೆಯಲ್ಲಿ ದೊಡ್ಡದಾದ ಕುಂಕುಮ ಇಟ್ಕೊಂಡು ಕೈಯಲ್ಲಿ ಬೇವಿನ ಸೊಪ್ಪು ಹಿಡ್ಕೊಂಡು ನಗ್ತಾ ನಗ್ತಾ ಓಡಾಡ್ತಿತ್ತು ಅದನ್ನ ನೋಡಿ ನಾನು ಮೂರ್ಛೆ ಹೋಗ್ಬಿಟ್ಟೆ ಆಗ್ಲಿಂದ ಜ್ವರ ಬಂದ್ಬಿಟ್ಟಿದೆ ನನ್ನ ಮಗನಿಗೆ ನನ್ನ ಸೊಸೆ ಮಾಡೋ ಲತಾ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಮತ್ತೆ ರಾತ್ರಿ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾನೆ ಮಾತೋಶ್ರೀ ರಂಗಮ್ಮ ಮಧ್ಯರಾತ್ರಿಯಲ್ಲಿ ಆ ಭೂತ ಯಾಕೆ ಬಂತು ಎಲ್ಲಿಂದ ಬಂತು ಭೂತನೇ ಇಲ್ಲ ಏನು ಇಲ್ಲ ಕಳಿಸ್ತೀನಿ ತಾಳು ಬೇಡ ಬೇಡ ಯಾಕೆ ಹೆದರ್ಕೋತೀಯ ಮಧ್ಯರಾತ್ರಿ ನೋಡಿದ ಭೂತನ ಬೆಳಿಗ್ಗೆ ಮಾತಾಡ್ಸಿದ್ರೆ ಅಪಾಯ ಕೊಟ್ಟಿಟ್ಟು ಬುತ್ತಿ ಎಂಥದ್ದು ಇಲ್ಲ ಪಲ್ಲು ಹೋಗ ಕರ್ಕೊಂಡ್ ಬಲ್ಲ ಬೇಡ ಬೇಡ ಮಾತಾಡ್ಸಿ ರಂಗಮ್ಮ ಏನ್ರಿ ಏನ್ರಿ ಮಾತಿದ್ದೀರಾ ಸುಮ್ಮನೆ ಅಣ್ಣಯ್ಯ ನೋಡು ಭೂತನು ಅಲ್ಲ ಪಿಶಾಚಿನೂ ಅಲ್ಲ ನಿನ್ ಹೆಂಡತಿ ಜಾಜಿ ಅಲ್ಲ ಅಲ್ಲ ನನ್ನ ಹೆಂಡತಿ ಅಲ್ಲ ಇದು ಹೆಂಡತಿ ರೂಪದಲ್ಲಿ ಬಂದಿರೋ ಭೂತ ಬಾಬಿ ಡೋಂಟ್ ಟಾಕ್ ರಬಿಶ್ ಕರೆಕ್ಟ್ ಆಗಿ ಕಣ್ಬಿಟ್ಟು ನೋಡಿ ಇದನ್ ನಾನೇ ಹೌದಲ್ಲ ಇದ್ ನೀವೇ ರಾತ್ರಿ ಭಯಂಕರವಾದ ವೇಷ ನನ್ನ ಸೌಂದರ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೌದಾ ನನ್ನ ಪ್ರಾಣನ ತೆಗೆಯೋದಕ್ಕೋಸ್ಕರ ಅಂತ ನಾನು ಅನ್ಕೊಂಡಿದ್ದೆ
ನನ್ನ ಸೌಂದರ್ಯ ಕಡೆವರೆಗೂ ಉಳಿಬೇಕು ಅಂದ್ರೆ ನಾನು ಈ ವೇಷ ಹಾಕೊಂಡು ಪೂಜೆ ಮಾಡಬೇಕಂತ ಯಾವ ಅಯೋಗ್ಯ ಹೇಳಿದ್ದು ನಿಮ್ಮ ಮದರ್ ಅಂದಮೇಲೆ ನಿಜ ಇರಬೇಕು ಅವರಿಗೆ ಯಾರು ಹೇಳಿದಂತೆ ಅದು ಗಲಿಗಲಿ ಅಯ್ಯೋ ಅದು ಗಲಿಗಲಿ ಅಲ್ಲ ರೀ ಗಂಡುಗಲಿ ಆ ವಂಶದ ಹಳೆ ಗ್ರಂಥದಲ್ಲಿ ಹಾಗಂತ ಬರ್ದಿದೆ ಹಾಗಿದ್ರ ಅದು ಪಕ್ಕ ಇರುತ್ತೆ ಅದರಲ್ಲಿ ಗಂಡನ ಪ್ರೀತಿ ಮಾಡೋದ್ರ ಬಗ್ಗೆ ಏನು ಬರ್ದಿಲ್ವಾ ಬರ್ದಿದ್ರು ಅದು ನನಗೆ ಬೇಕಾಗಿಲ್ಲ ಪಾಪ ನಮ್ಮ ಬಾವು ಜರ ಬಂದ ಇವತ್ತು 3 ದಿನ ಆಯ್ತು ಹಂಗೆಲ್ಲ ಯಾರಿಗೂ ಹೆದರ್ಕೋಬಾರದು ಕಣ ಈಗ ನಾವು ಯಾರಿಗಾದ್ರೂ ಹೆದರ್ಕೋತೀವಾ ಹಂಗಿರಬೇಕು ನಮ್ಮ ಬಾವು ನಮ್ಮ ತರ ಇಲ್ಲ ಕಣ 60% ಪುಗ್ಲ 40% ಚಿಕ್ಲ ಬೆಲ್ಲಗಳು ಅವನೇನಾದ್ರು ಕೇಳಿಸ್ಕೊಂಡ್ರೆ ಬಂದು 2 ಇಕ್ಲ ಅಂತ ಹೇಳ್ತಾನೆ ಯಾರಾದ್ರೂ ದೊಡ್ಡ ಗುಂಪು ಇಟ್ಕೊಂಡು ಬಂದ್ರೆ ಅವ್ರನ್ನ ನೋಡಿದ್ರೆ ಸಾಕು ಗಡ್ಡ 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 ಅಂತ ನಡುಕ್ತಾರೆ ಇನ್ನೇನಾದ್ರೂ ಮಂತ್ರವಾದಿ ಬಂದ್ಬಿಟ್ರೆ ಮುಗಿದೋಯ್ತು ಚಳಿ ಜರ ಬಂದು ಮನಿಕೊಂಡ್ಬಿಡ್ತಾರೆ ವಿಷಯ ಅಲ್ಲ ನಮ್ಗೆ ಯಾಕೋ ಕಾಫಿ ಕುಡಿದಿದ್ದ ಆಯ್ತಾ ಬಾ ದೋಸೆ ತಿನ್ಕೊಂಡ್ಬರೋಣ भय पड़बार गे विषय कहती पूजे याक अंत तन्न सौंदर्य हेच्चागली प्रीति हुट्ली हाउ भय पड़ो मुंदे नोड़ भय पड़ा मुंदु अद्रे उपयोग अंत भय कड़े आसे होरटोगुत्ते प्रीति होरटोगुत्ते अंत नानु हेळ्तीनि आग अवळु दारिगे बरलेबेकु निनगे भय पडलेबेकु अवळु हेगे दारि बर्तारे नीनु हीगे भय पड्ता इद्ले केल्लि तन्न गंडननन्न बिट्टु होग्तानो अंत भयक्के दारिगे बंदु बिडताळे हवि 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 कोट्टुले शुडो अप्पडप्पा याको गोतिल्ल निन्नु नोडिद्रे साकु भय आगुत्ते अय्यो हबी 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 ಎಂತ ಕೆಲಸ ಮಾಡಬೇಕಮ್ಮ ನಾನು ನನ್ನ ಮಗನಿಗೆ ಏನೇನೋ ತಾಕಿತ್ತು ಮಾಡಿ ನೈಸ್ ಮಾಡಿ ನಿನ್ನ ಹೆಂಡತಿನ ಪ್ರೀತಿ ಮಾಡು ಅಂತ ಹೇಳಿ ಕಳಿಸಿದ್ದೆ ನೀನು ಇದೆ ಹಾಳ ವೇಷ ಹಾಕೊಂಡು ಬಂದೆ ನಿನ್ನನ್ನ ನೋಡಿ ನನ್ನ ಮಗ ಹೆದರ್ಕೊಂಡು ಓಡೋದ ಇದು ಹೀಗೆ ಮುಂದುವರೆದಲ್ಲಿ ನನ್ನ ಮಗನಿಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಪ್ರೀತಿ ಕಡಿಮೆ ಆಗುತ್ತೋ ಆಗ ಈ ಗುಮ್ಮ ಬೇಡ ಅಂತ ಅನ್ಸುತ್ತೆ ಯಾವಾಗ ಅವನಿಗೆ ಬೇಡ ಅಂತ ಅನ್ಸುತ್ತೋ ಆಗ ನೀನು मगन पकदल कूर्सकिया तले नेवल प्रीतिया नो मुसिया ಅದೆಲ್ಲ ಆಗುತ್ತೆ ಅತ್ತೆ ಅದಕ್ಕಿಂತ ಮುಂಚೆ ನಿಮ್ಮ ಗ್ಲಾಮರ್ ಜಾಸ್ತಿ ಆಗಬೇಕು ಗಂಡನ ಪ್ರೀತಿ ಮಾಡ್ತಾ ಇದ್ರೆ ಸೌಂದರ್ಯ ತನಗೆ ತಾನೇ ಹೆಚ್ಚಾಗುತ್ತೆ ಅದರಲ್ಲೂ ಒಂದು ಮಗುವಿನ ತಾಯಿ ಆಗಿಬಿಟ್ಲೆ ಅವಳಿಗೆ ಎಂತ ಕಳೆ ಬರುತ್ತೆ ಗೊತ್ತಾ ನಿನಗೂ ಒಂದು ಮಗು ಆಗಿಬಿಟ್ರೆ ಮೈ ಕೈ ತುಂಬಿಕೊಂಡು ತುಂಬಾ ಚೆನ್ನಾಗಿ ಕಾಣ್ತೀಯ ನೋ 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 ಇಷ್ಟು ಬೇಗ ಮಗುನ ಎಷ್ಟು ಮುದಿ ಬಿದ್ದಿರೋ ಸಾಲದ ಮದುವೆ ಆಗಿ 5 ವರ್ಷ ಆಯ್ತು ಇನ್ನು ಎಷ್ಟು ವರ್ಷ ಅಂತ ಹೀಗೆ ಇರ್ತೀಯಾ ನೀನು ಹೀಗೆ ಲೇಟ್ ಮಾಡ್ತಾ ಹೋದ್ರೆ ನಾನು ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿ ನಮ್ಮ ವಂಶನ ಬೆಳೆಸ ಯೋಜನೆ ಮಾಡಬೇಕಾಗುತ್ತೆ ರಾಜಕ್ಕೆ ಈ ಮ್ಯಾಟರ್ ತುಂಬಾ ಸೀರಿಯಸ್ ಆಗ್ತಾ ಇದೆ ನೀವೇನಾದರೂ ಪಾಂಡ್ರನ್ನ ಬುಟ್ಟಿಗೆ ಹಾಕೊಳ್ಳದಿದ್ರೆ ಅವನ ಗಮನ ಬೇರೆ ಕಡೆ ಹೋಗೋದು ಗ್ಯಾರಂಟಿ ಬನ್ನಿ ರಾಜಕ್ಕೆ ರಸ್ತೆಯಲ್ಲಿ ಬರ್ತಿರಬೇಕಾದ್ರೆ ನಮ್ಮ ಬಾವ ಮಹಿಳಾ ಸಂಘದ ಮಹಿಳಾ ಮನೆಯ ಜೊತೆ ಚಲ ಚಲ ಮಾತಾಡ್ತಾ ಇದ್ರು ರಿಯಲಿ ಅದನ್ನ ಬಂದು ನಾವು ನಿಮಗೆ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಬೇಜಾರ ಆಗುತ್ತೆ ಅಂತ ದುಃಖದ ಹಾಗೆ ನುಕ್ಕೊಂಡ್ಬಿಟ್ವಿ ಅದನ್ನ ಅವತ್ತೇ ಹೇಳಬೇಕಾಗಿತ್ತು ಅವತ್ತು ನೀ ದೋಚಕ್ಕೆ ದುಕ್ಕೊಂಡಿರಲಿಲ್ವಲ್ಲ ಹಾಗಾಗಿ ಹೇಳಕ್ಕೆ ಮನಸೇ ಬರಲಿಲ್ಲ ಡೋಂಟ್ ಟಾಕ್ ರಬಿಶ್ ನಿಮ್ಮ ಗೋಡ್ ಯಾವಾಗಲೂ ಇದ್ದಿದೆ ತಗೊಳ್ಳಿ 200 ರೂಪಾಯಿ ಅದೇನಾಯ್ತು ಅಂತ ಡೀಟೇಲ್ ಆಗಿ ಹೇಳಿ ಅದೇನಾಯ್ತು ಅಂದ್ರೆ ನಾನು ವಿಟ್ಲ ದೋಸೆ ತಿನ್ಕೊಂಡು ನಡ್ಕೊಂಡು ಬರ್ತಿದ್ವಾ ದಾರಿನಲ್ಲಿ ಪಾಂಡ್ರಂಗ ಮಹಿಳಾ ಸಂಘದ ಮಹಿಳಾ ಮಣಿಗಳ ಜೊತೆ ಕಿಸಕಿಸ ಅಂತ ನಡ್ಕೊಂಡು ಕಿಲಕಿಲ ಅಂತ ಮಾತಾಡ್ತಾ ಇದ್ದ ಆಮೇಲೆ
ಆಮೇಲೆ ಅವರ ಮೂರು ಜನನು ಅಲ್ಲಿ ಪಾಪ್ಕಾರ್ನ್ ಮುಕ್ತಾ ಇದ್ರು ಆಮೇಲೆ ಒಂದು ಕಪ್ ಐಸ್ ಕ್ರೀಮ್ ನಾ ಮೂರು ಜನ ಶೇರ್ ಮಾಡ್ಕೊಂಡು ತಿಂತಿದ್ರು ಆಮೇಲೆ ಹೋಟ್ಲಿಗೆ ಹೋದ್ರು ಅಂದ ಸೀದಾ ಥಿಯೇಟರ್ ಗೆ ಹೋದ್ರು ಥಿಯೇಟರ್ ಬೇರೆ ಕಾಲ್ ಕಾಲಿ ಇತ್ತಲ್ವಾ ಕತ್ತಲೆ ನಮಗೇನು ಗೊತ್ತೇ ಆಗಲಿಲ್ಲ ಮೈ ಗಾಡ್ ಅದಕ್ಕೆ ನಾವು ಅತ್ ಲೇಟ್ ಆಗಿ ಬಂದಿದ್ದು ಅದಿರಲಿ ಜಜ್ಜಕ್ಕೆ ನಮ್ಮ ಅತ್ತೆವರು ಏನಂದ್ರು ಅತ್ತೆ ಹೇಳಿದ್ದು ನಿಜ ಆಗ್ತಾ ಇದೆ ಹವಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಿದೆ ಹಾಳಾಗೋಗ್ಲಿ ಬಿಟ್ಬಿಡಿ ಬದ್ದು ಡೋಂಟ್ ಟಾಕ್ ರಬೇಶ್ ಎಲ್ಲಿವರೆಗೂ ಹಬಿಗೆ ನನ್ನ ಮೇಲೆ ಪ್ರೀತಿ ಇರುತ್ತೋ ಅಲ್ಲಿವರೆಗೂ ನನಗೆ ಬೇಕಾದಾಗ ಮನೆ ಸಿಗ್ತಾ ಇರುತ್ತೆ ಸೋ ಹಬಿನ ಬುಕ್ ಮಾಡ್ಕೋಬೇಕು ಈಗ ಪಾಂಡ್ರಂಗನ ನೀವು ಬುಕ್ ಮಾಡ್ಕೋತೀರಾ ಇಲ್ಲ ನಾನು ಬುಕ್ ಮಾಡ್ಕೋಬೇಕು ನಾನು ಟ್ರೈ ಮಾಡ್ತೀನಿ ನೀವು ಟ್ರೈ ಮಾಡಿ ಹಬಿಗೆ ಈ ಮನೆ ಮೇಲೆ ಅಟ್ರಾಕ್ಷನ್ ಬರಬೇಕು ನನ್ನ ಮೇಲೆ ಲವ್ ಬರಬೇಕು ಓಕೆ ಯಾವುದ್ರಿ ಅವರಿಗೆ ಲವ್ ಬೇಕಾದಾಗ ನೀವು ದೂರ ದೂರ ಓಡ್ತಾ ಇದ್ರಿ ಇವಾಗ ನಿಮಗೆ ಲವ್ ಬೇಕಾದಾಗ ಅವರು ದೂರ ದೂರ ಓಡ್ತಾ ಇದ್ದಾರೆ ನೀವು ಇಬ್ಬರು ಒಂದು ಮಾಡ ಕೆಲಸ ಬಿಟ್ಟು ಬೇರೆ ಅದ ಕೆಲಸ ಇದ್ರೆ ಕೊಡ್ರಿ ನಿಮ್ಮ ಯೋಗ್ಯತೆಗೆ 200 ರೂಪಾಯಿ ಸಿಕ್ಕಿದೆ ತಾನೇ ಸುಮ್ಮನೆ ಮಾಡಲೇ ಲೇ ಪಾಂಡ್ರಂಗ ತಗೊಳ್ಳ ಸ್ವೀಟ್ ಲಗ್ಗೆರೆ ಬೆಣ್ಣೆ ಕಾಯಿಸಿ ಮಾಡಿರೋ ಲಡ್ಡು ಇದು ಲಗ್ಗೆರೆ ಲಾಡು ಸಕ್ಕತ್ತಾಗಿರುತ್ತೆ ಕಡ್ರ ಇಷ್ಟ ಆಯ್ತಾ ಯಾರು ಮಾಡಿರೋದು ಗೊತ್ತಾ 13ನೇ ಕ್ರಾಸಲ್ಲಿ ಒಂದು ಹೋಟ್ಲ್ ಇದೆಯಲ್ಲ ಅಲ್ಲಿಂದ ತಂದಿರೋ ತಾನೇ ಅಲ್ಲ ಅಲ್ಲ ಇದು ನಿನ್ನ ಪ್ರೀತಿ ಪಾತ್ರರಾದ ನಿನಗೆ ಬಹಳ ಬೇಕಾದಂತ ಜಾಜಿ ಜಂಬಲ್ ದಿಮ್ಮಿ ಅವರು ಮಾಡಿರೋದು ಮಂತ್ರವಾದಿ ಹೆಂಡತಿ ಮಾಡಿದ್ದ ತುಪ್ಪ ಹಾಕೋ ಬದಲು ರಕ್ತ ಹಾಕಿ ಮಾಡಿದ್ದಾರೆ ಅದು ಕೆಂಪು ಕೆಂಪ ಕಾಣಿಸ್ತಿದೆ ನನಗೆ ಬೇಡಪ್ಪ ನನಗೆ ಬೇಡ ಪಚ್ಚು ನಿಂಗಿದ್ದಲ್ಲಿ ರಕ್ತ ಕಾಣ್ತಿದ್ಯಾ ಇಲ್ಲ ಕಣ ಒಂದ್ಸತಿ ತಿನ್ನೋಣ ಪ್ರೀತಿ ಹುಟ್ಲಿ ಅಂತ ನಾವು ಏನೇನೋ ಟ್ರೈ ಮಾಡ್ತಾ ಇದೀವಿ ಬಟ್ ವೇರ್ ಇಸ್ ದ ರಿಸಲ್ಟ್ ನೀವ್ ಕೇಳ್ದಾಗೆಲ್ಲ ಮಸಾಲ ದೋಸೆಗೆ ಮನಿ ಕೊಡ್ತಾ ಇದೀನಿ ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಹಬಿಗೆ ನನ್ ಮೇಲೆ ಲವ್ ಬರೋ ಹಾಗೆ ನೀವ್ ಮಾಡ್ಲೇಬೇಕು ಯೋಚನೆ ಮಾಡ್ಬೇಡಿ ಪಾಶು ಪತಾಸ್ತ್ರ ಯಾಕ ಕೆಲ್ಸ ಮಾಡಿಲ್ಲ ಮನ್ಮತನ ಹೂ ಬಣ್ಣನೇ ಬಿಡ್ತೀವಿ ಪಾಂಡ್ರಂಗ ತಗೊಳ್ಳ ಗಿಫ್ಟ್ ಚೆನ್ನಾಗಿದೆ ಕಣ್ರ ಗಿಫ್ಟ್ ತಂದ್ಕೊಟ್ಮೇಲೆ ಯಾಕೆ ಮಾಡೋದ್ರಿ ಇಷ್ಟು ದಿನದ ಮೇಲೆ ಆದ್ರು ನನಗೊಂದು ಗಿಫ್ಟು ತಂದು ಕೊಡ್ಬೇಕು ಅಂತಲ್ಲ ಅಚ್ಚಿ ಸಾಕ್ ಕಣ್ರು ಅಂದ್ರೆ ನೀವು ಸಂತೋಷ ಆದಾಗ್ರೂ ಹೊಡಿತೀರ ಇಲ್ಲ ಲೇಟ್ ಆಗಿ ಬುದ್ಧಿ ಬಂತಲ್ಲ ಅದಕ್ಕೆ ಹೊಡೆದೆ ಶರ್ಟ್ ತಂದು ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಈ ಶರ್ಟ್ ತಂದಿದ್ ನಾವಲ್ಲ ಗಾಜಕ್ಕೆ ತಂದು ಕೊಟ್ಟಿದ್ದು ನಿಮ್ಗೆ ಆಕ್ಚುಲಿ ಬುಕ್ ಮಾಡ್ಕೊಡಿ ಅಂತ ಹೇಳಿದ್ರು ಅಂದ್ರೆ ನೀವು ಬುಕ್ಕಿಂಗ್ ಏಜೆಂಟ್ಸ್ ಏನಾಯ್ತು ಪಾಂಡ್ರಂಗ ಚಾರ್ಜ್ ತಂದು ಕೊಟ್ಟಿದ್ದಲ್ವಾ ಅಚ್ಚೆ ಮೈಯೆಲ್ಲ ಕೆಟ್ಟ ಶುರು ಆಗ್ಬಿಟ್ಟಿದೆ ಯಾಕೆ ಹೊಡಿತಿತ್ತು ಶರ್ಟ್ ತೆಗಿರೋ ತೆಗಲ್ಲ ಅಯ್ಯೋ ನಿಮ್ಮ ಒಂದ್ ನಿಮಿಷ ಬನ್ನಿ ಇಲ್ಲಿ ನಿಮ್ ಜೊತೆ ಟಾಕ್ ಮಾಡ್ಬೇಕು ಬೇಡರಿ ನಿಮ್ ಹತ್ರ ಬಂದ್ರೆ ಅದೇ ಸೀನ್ ನೆನಪಾಗತ್ತೆ ಯಾವ ಸೀನು ಅದೇ ನಾನ್ ಕುಂದಾಪುರದಿಂದ ಬಂದಾಗ ನೀವಿದ್ರಲ್ಲ ಅದೇ ರೂಪ ನೆನಪಾಗತ್ತೆ ಹಣೆಯಲ್ಲಿ ಅಗಲವಾದ ಕುಂಕುಮ ಕೊಯ್ಯಲ್ಲಿ ಬೇವಿನ ಸೊಪ್ಪು ಅನ್ಸುತ್ತೆ ನಮ್ಮ ಭಾವನ ಗಮನ ಬೇರೆ ಎಲ್ಲೋ ಇದೆ ಅಂತ ಬೇರೆ ಎಲ್ಲೋ ಇರೋದಕ್ಕೆ ನಾವು ಬಿಡಬಾರ್ದು ಹಬಿಗೆ ನನ್ನ ಮೇಲೆ ಲವ್ ಬರೋ ಹಾಗೆ ಮಾಡ್ಲೇಬೇಕು ಆ ಕೆಲ್ಸನ ನಾನೇ ಮಾಡ್ತೀನಿ ಹಬಿಯಲ್ಲಿ ಅಂಗತ್ತೆ ಜೊತೆ ಅದೇನೋ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ ಅತ್ತೆ ಜೊತೆನಾ ಜಸ್ಟ್ ಅ ಮಿನಿಟ್ ಮಾತೋಶ್ ರಂಗಮ್ಮನವ್ರೆ ಎಷ್ಟೇ ಆಗ್ಲಿ ನೀವು ದೊಡ್ಡವರು ಎಲ್ಲ ವಿಷಯವೂ ನಿಮ್ಗೆ ಗೊತ್ತಿರತ್ತೆ ಅದೇನಾಯ್ತು ಅಂತ ಕೇಳೋ ಮಗನೇ ಮಾತೋಶ್ ರಂಗಮ್ಮ ನೀವ್ ಹೇಳ್ದಾಗೆ ನಾನು ಭಯ ಪಡೋಕ್ ಶುರು ಮಾಡಿದೆ ಜಾಜ್ ಅವ್ರದ್ದು ನೋಡಿ ಕಡ ಕಡ ಇನ್ನೂ ಜಾಸ್ತಿ ಭಯ ಪಡ್ಬೇಕು ನೋಡಿದ್ಯಾ ಜಾಜಿ ನಿನ್ ಭಯ ಪಟ್ಕೊಂಡು ನಿನ್ನ ಪ್ರೀತಿ ಪಡೆಯೋದಕ್ಕೋಸ್ಕರ ಲಾಡು ತಂದು ಕೊಟ್ಲು ಶರ್ಟ್ ತಂದು ಕೊಟ್ಲು ಆದ್ರೆ ಅದನ್ನೆಲ್ಲ ಬೇರೆಯವ್ರ ಕೈಯಲ್ಲಿ ಕಳಿಸ್ತಿದಾರಲ್ಲ ನೀನ್ ಬೇಡ ಅಂದಿದ್ದು ಒಳ್ಳೇದಾಯ್ತು
ಇನ್ನು ಚೆನ್ನಾಗಿ ಆಟ ಆಡ್ಸು. ಅವಳಾಗಿ ಎಲ್ಲ ತಂದು ಕೊಡ್ಬೇಕು, ಹಾಗೆ ಮಾಡು. ಅಲ್ಲ, ನಾನು ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ಇದೆಲ್ಲ ಆ ಗ್ರಂಥದಲ್ಲಿ ಇದೆಯಾ? ಯಮ್ಮನ್ನು, ಗ್ರಂಥದಲ್ಲಿ ಏನಿದೆಯೋ ನಾನು ಪ್ರಯತ್ನ ಪಟ್ಟು ಪಟ್ಟು ಬಿಟ್ಟಾಯ್ತು. ನಾಳೆ ಅಮಾವಾಸ್ಯೆ, ಅಮಾವಾಸ್ಯೆ ದಿನ ಜಾಜಿ ಪೂಜೆ ಮಾಡ್ತಾಳೆ. ಆ ಸಮಯದಲ್ಲಿ ನೀನು ಅವಳನ್ನ ಚೆನ್ನಾಗಿ ಆಟ ಆಡಿಸು, ಅವಳ ಪ್ರೀತಿ ನಿನಗೆ ಸಿಗುತ್ತೆ. ಓಂ ಕಾಳಿಕಾ ಮಾತಾ. ಸೌಂದರ್ಯ ವರ್ಧನೆಗೆ ಏನೇನೋ ಬರ್ತಿದಾರೋ, ಎಲ್ಲ ಪ್ರಯೋಗ ಮಾಡ್ಕೊಂಡ್ಬಿಟ್ಟಿರ್ಬೇಕು. ಏನಮ್ಮಪ್ಪ ನೀ ಯಾಕಮ್ಮ ಇಲ್ಲಿ ಬರಕ್ ಹೋದೆ? ನಮ್ ಜಾಜಕ್ಕೆ ನೋಡಿದ್ರೆ ಕೂತ ನೋಡ್ದಂಗ ಆಗ್ತಿದೆ ಅಲ್ವಾ? ನನಗೂ ಭಯ ಆಗ್ತಿದೆ, ನಿನಗೂ ಭಯ ಆಗ್ತಿದೆ. ಎಂತ ಕಟ್ಕೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಹೋಗಮ್ಮ, ಸುಮ್ಮನೆ ಹೋಗಮ್ಮ ನೀನು. ರಾಜ್ಯಕ್ಕೆ ಭೂತ ಆಗಿದಾರ? ಭೂತ ಅಂತ ಅನ್ಬೇಡಮ್ಮ, ಮಸಾಲ ದೋಸೆಗೆ ದುಡ್ಡು ಸಿಗಲ್ಲ. ಹೋಗಮ್ಮ ಹೋಗು. ತಾಯಿ, ನಾನು ಏನ್ ಮಾಡ್ಬೇಕು ಅಂತ ಹೇಳು ತಾಯಿ, ಹೇಳು. ಆಯ್ತು, ಆಗ್ಲಿ, ನಾನ್ ಹಾಗೆ ಮಾಡ್ತೀನಿ. ಲಗೇಜ್ ತಗೊಂಡು ಬರ್ತೀನಿ. ನಾನ್ ಹೊರಟೆ, ನಾನ್ ಹೊರಟೆ, ನಾನ್ ಹೊರಟೆ, ನಾನ್ ಹೋಗ್ತಾ ಇದ್ದೀನಿ, ನಾನ್ ಹೋಗ್ತಾ ಇದ್ದೀನಿ, ನಾನ್ ಹೋಗ್ತಾ ಇದ್ದೀನಿ. ರೇ, ಎಲ್ಲಿಗ್ರಿ ಹೋಗ್ತಾ ಇದ್ದೀರಾ? ಆ ದೇವಿ ನನ್ನ ಕರಿತಾ ಇದ್ದಾಳೆ, ಅದಕ್ಕೆ ನಾನ್ ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬೇಡ್ರಿ, ಅಲ್ಲಿಗೆಲ್ಲ ಹೋಗ್ಬೇಡ್ರಿ. ನನ್ ಗಂಡದ ಪ್ರೀತಿನೇ ನನಗ್ ಸಿಗದೆ ಇದ್ಮೇಲೆ ನಾನ್ ನಿನಗೆ ಇಲ್ಲಿರ್ಬೇಕು, ಅದಕ್ಕೆ ಈ ಕ್ಷಣನೇ ಇಲ್ಲಿಂದ ಹಿಮಾಲಯಕ್ಕೆ ಹೊರಟೆ. ಅಮ್ಮ ಜಾಜಿ, ನೀನು ಎಲ್ಲಿಗೂ ಹೋಗ್ಬೇಡಮ್ಮ, ಇದು ನಮ್ಮ ಗಂಡುಗಳ ವಂಶದ ಪ್ರತಿಷ್ಠೆಯ ಪ್ರಶ್ನೆ. ಇಲ್ಲ, ನಾನ್ ಹೋಗ್ಲೇಬೇಕು. ನಾನ್ ಹೋಗ್ಲಿಲ್ಲ ಅಂದ್ರೆ ಆ ದೇವಿ ಕೋಪಿಸ್ಕೋತಾಳೆ. ಯಾತಕ್ಕೆ ಹೋಗ್ತಾ ಇದೀಯ ಅಂತ ಕಾರಣ ಹೇಳಮ್ಮ. ನನ್ನ ನೋಡಿದ್ರೆ ಹಬಿ ಹೆದರ್ಕೋತಾರೆ, ನನ್ ವೇಷ ನೋಡ್ ಹೆದರ್ಕೋತಾರೆ. ನಾನ್ ಪೂಜೆ ಮಾಡೋದು ಅವ್ರಿಗೆ ಸ್ವಲ್ಪನೂ ಇಷ್ಟನೇ ಇಲ್ಲ, ಅದಕ್ಕೆ ನಾನ್ ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ. ಮಗನೇ ಬಾಲೋ ಇಲ್ಲಿ. ಏನೋ ಮಾಡೋದಕ್ಕೆ ಹೋಗಿ ಅದು ಇನ್ನೇನೋ ಆಗೋಯ್ತಲ್ಲೋ. ಇರೋ ವಿಷಯ ಏನು ಅಂತ ನೀನ್ ಹೆಂಡತಿ ಹೇಳ್ಬಿಡು, ಹೇಳು, ನಡೆಯೋ. ಮಾತೋಶ್ರೀ ರಂಗಮ್ಮ, ನಿಮ್ ಮಾತಲ್ಲಿ ನಾನ್ ಹಾಳಾಗೋದೆ. ಜಾಜವ್ರೆ, ನಿಮ್ಮನ್ ಕಂಡ್ರೆ ನನಗ ಭಯ, ಅಂಜಿಕೆ, ಹೆದರಿಕೆ ಏನು ಇಲ್ಲ. ಏನ್ ಹೇಳ್ತಾ ಇದ್ರ ಹಬಿ? ನಾನು ಇದ್ದಿನ ಮಾಡಿದ್ದು ನಾಟಕ. ಜಾಜವ್ರೆ, ನಿಮ್ಮನ್ ಬಿಟ್ಟು ನನ್ನ ಕೈಲಿ ಇರಕ್ ಆಗಲ್ಲ ರೀ. ನೀವ್ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ. ನಮ್ ಸಂಸಾರ ತೊರಿ ಹೋಗೋ ಹಾಗೆ ಯಾಕೆ ದೇವಿ ಹತ್ರ ಕೇಳ್ಕೊಳ್ಬಾರ್ದು? ನಾನ್ ಯಾಕೆ ಕೇಳ್ಕೊಳ್ಳಿ? ಆ ದೇವಿ ಕರೆದ್ಮೇಲೆ ನಾನು ಹೋಗ್ಲೇಬೇಕಲ್ವಾ ಹಬಿ? ಇಷ್ಟು ಚೆಲ್ಲ ಕಾರಣ ನಮ್ಮ ಮಾತೋಶ್ರ ರಂಗಮ್ಮ ಅವರೇ ಹೇಳಿದ್ದು. ರಾಜ ಅವ್ರು ಕಂಡ ತಕ್ಷಣ ನೀನು ಹೆದರ್ಕೊಂಡ್ ಬಿಡು, ಆವಾಗ ನಿನ್ನ ಸಂಸಾರ ಸರಿ ಹೋಗತ್ತೆ ಅಂತ. ಅದಕ್ಕೆ ಈಗ ಮಾಡ್ದೆ. ನೀವಿಬ್ರು ಮಾಡಿದ ನಾಟಕ ಅಂತ ನನ್ಗೂ ಚೆನ್ನಾಗ್ ಗೊತ್ತಿತ್ತು. ಈ ಸತ್ಯನ ನಿಮ್ಮ ಬಾಯಿಂದನೆ ಬರ್ಸ್ಬೇಕು ಅಂತ ನಾನು ಹಿಮಾಲಯಕ್ಕೆ ಹೋಗೋಣ ಅಂತ ಆಡ್ದೆ.